ಆಗಸ್ಟ್ ಎರಡಕ್ಕೆ ಸಿಎಂ ಡಿ ಸಿ ಎಂ ಸಚಿವರ ಜೊತೆ ರಾಹುಲ್ ಗಾಂಧಿ ಮೀಟಿಂಗ್ ದೆಹಲಿಯಲ್ಲಿ ರಾಹುಲ್ ಖರ್ಗೆ ಜೊತೆ ಕೈ ಮುಖಂಡರ ಮಹತ್ವದ ಸಭೆ ಶಾಸಕರ ಅಸಮಾಧಾನ ಹರಿಪ್ರಸಾದ್ ವಿಚಾರವಾಗಿ ಕ್ಲಾಸ್ ಸಾಧ್ಯತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದ್ ರೀತಿ ಮುಳುಗುವ ಹಡಗು ಅನ್ನೋ ತರ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಭಾಷಣಗಳ ಮೇಲೆ ಭಾಷಣ ಮಾಡ್ತಾ ಇದ್ರು ಆದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತು ನೋ ವೇ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋದಕ್ಕೆ ಅಂತ ಬಿ ಜೆ ಪಿ ಸು ಸುಣ್ಣ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೊಸ ಚೈತನ್ಯ ಸಿಕ್ತು ದೇಶಾದ್ಯಂತ ವಾ ಈ ಥರ ಕೂಡ ಗೆಲುವನ್ನು ದಾಖಲಿಸಬಹುದಾ ಕಾಂಗ್ರೆಸ್ ಅಂತ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೇ ತಿಂಗಳಲ್ಲಿ ಸಾಕಷ್ಟು ಆರೋಪಗಳು ಸಾಕಷ್ಟು ವಿವಾದಗಳು ಪಕ್ಷದೊಳಗಿನ ಅಸಮಾಧಾನ ಬೇಗುದಿ ಭಿನ್ನಮತ ಎಲ್ಲವೂ ಕೂಡ ಬಹಿರಂಗ ಆಗ್ತಾಯಿದೆ ಒಂದು ಕಡೆ ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರ ಅಸಮಾಧಾನ ಇದು ಪಕ್ಷದಲ್ಲಾದರೆ ಸರ್ಕಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸ ಸಿದ್ದರಾಮಯ್ಯ ಇನ್ನೂ ಕೂಡ ಸಮರ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಎರಡು ವರ್ಷ ಆದಮೇಲೆ ಬದಲಾಗ್ತಾರಾ ಡಿ ಕೆ ಶಿವಕುಮಾರ್ ಸಿ ಎಂ ಈ ರೀತಿಯ ಒಂದು ಗೊಂದಲ ಉಡುಪಿಯ ವಿದ್ಯಾರ್ಥಿಗಳ ಪ್ರಕರಣ ಆಗಿರ್ಬೋದು ಟೆರರಿಸ್ಟ್ ವಿಚಾರವಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಆಗಿರ್ಬೋದು ಕೆಲವೊಂದಿಷ್ಟು ಕೊಲೆಗಳ ವಿಚಾರವಾಗಿ ಆಗಿರ್ಬೋದು ಒಂದು ರೀತಿ ರಾಜ್ಯ ಸರ್ಕಾರ ವಿರುದ್ಧ ಗ್ಯಾರಂಟಿ ಬಿಟ್ಟರೆ ಬೇರೆ ವಿಚಾರದಲ್ಲಿ ತುಂಬ ತೃಪ್ತಿಯನ್ನು ವ್ಯಕ್ತಪಡಿಸುವಂತ ರೀತಿಯಲ್ಲಿ ಆಳ್ವಿಕೆ ಆಗ್ತಾ ಇಲ್ಲ ಅನ್ನೋ ಒಂದು ಬೇಸರ ಇದೆ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಈಗ ರಂಗ ಪ್ರವೇಶ ಮಾಡ್ತಾ ಇದ್ದಾರೆ ಎಂಟ್ರಿ ಕೊಡ್ತಾ ಇದ್ದಾರೆ ಹಿಂದಿನ ಸಭೆ ಆಗಬೇಕಾಗಿತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಅವ್ರ ಜೊತೆ ಕೆಲವೊಂದಿಷ್ಟು ಈ ಇಂಡಿಯಾ ಮೈತ್ರಿಕೂಟದ ಸಭೆಯಿಂದಾಗಿ ಈ ಒಂದು ಕರ್ನಾಟಕ ಸಚಿವರ ನಾಯಕರ ಸಭೆ ಮುಂದೂಡಿಕೆ ಆಗಿತ್ತು ಈಗ ಫೈನಲಿ ಡೇಟ್ ಫಿಕ್ಸ್ ಆಗಿದೆ ಆಗಸ್ಟ್ ಎರಡನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಚಿವರು ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಯಲ್ಲಿ ಪ್ರಮುಖವಾದ ಸಭೆಯನ್ನು ನಡೆಸ್ತಾ ಇದ್ದಾರೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಯಾಕೆ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನಾಗ್ತಾಯಿದೆ ಏನು ಮಾಡ್ತಾಯಿದ್ದೀರಾ ಅಂತ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬಿ ಕೆ ಹರಿಪ್ರಸಾದ್ ಅಂತಹ ನಾಯಕರೇ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ಬೇಜಾರನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ ನಾವು ಅನ್ನೋದು ಈಗಾಗಲೇ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿನೇ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯ ಪ್ರವೇಶ ಮಾಡಿ ರಾಜ್ಯ ನಾಯಕರ ಜೊತೆ ಸಂಧಾನ ಮಾಡ್ರಪ್ಪ ಅಂತ ಕಳಿಸಿದರು ಸೊ ಸಂಧನ ಆಗಿದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಚರ್ಚೆ ಆಗುತ್ತೆ ಸಿದ್ದರಾಮಯ್ಯವರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಪ್ರಮುಖವಾಗಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಮತ್ತು ಖರ್ಗೆ ಕ್ಲಾಸ್ ತೊಗೊಬಹುದು ಅನ್ನೋ ನಿರೀಕ್ಷೆ ಇದೆ ಜೊತೆಗೆ ಶಾಸಕರನ್ನು ಸರಿಯಾಗಿ ನಡ್ಸ್ಕೊಳಿಯಪ್ಪ ಶಾಸಕರಿದ್ರೇ ಸರ್ಕಾರ ಶಾಸಕರನ್ನು ಸರಿಯಾಗಿ ನಡ್ಸ್ಕೊಳ್ದೆ ಹೋದರೆ ಮೊದಲೇ ಬಿ ಜೆ ಪಿ ಕಾಯ್ತಾ ಇರ್ತಾರೆ ಆಪರೇಷನ್ ಮಾಡೋದಕ್ಕೆ ಸೊ ಆಪರೇಷನ್ ಆದರೆ ಏನು ಮಾಡ್ತೀರಾ ಅನ್ನೋ ಒಂದು ಕ್ಲಾಸನ್ನು ಕೂಡ ತೆಗೆದುಕೊಳ್ಳಬಹುದು ಜೊತೆಗೆ ಮುಂಬರುವ ಚುನಾವಣೆಯ ದೃಷ್ಟಿಯಿಂದ ಅದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಲೋಕಸಭಾ ಚುನಾವಣೆ ಆಗಿರ್ಬೋದು ಅದೆಲ್ಲವನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಜನಮಾನಸದಲ್ಲಿ ಒಳ್ಳೆ ಸರ್ಕಾರ ಅಂತ ಉಳಿಸ್ಕೊಬೇಕು ಬರೀ ಗ್ಯಾರಂಟಿಗಳಿಂದ ಒಳ್ಳೆ ಒಳ್ಳೆ ಹೆಸರು ಬಂದುಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಗ್ಯಾರಂಟಿ ಜಾರಿ ಮಾ ಗ್ಯಾರಂಟಿ ಘೋಷಣೆ ಮಾಡೋದು ಒಂದು ಸ್ಟೆಪ್ಪನ್ನು ಜಾರಿ ಮಾಡಿದ್ದಾದಮೇಲೆ ಜನ ಅದನ್ನ ಎಲೆಕ್ಷನ್ವರೆಗೂ ನೆನಪಲ್ಲಿ ಇಟ್ಕೊಳ್ತಾರಾ ಅವೆಲ್ಲ ಹೇಳೋಕ್ಕಾಗಲ್ಲ ಆ ಸನ್ನಿವೇಶಗಳ ತಕ್ಕಂತೆ ಜನ ಬದಲಾಗ್ತಾರೆ ಚುನಾವಣೆಯಲ್ಲಿ ಹಿನ್ನಡೆ ಕಷ್ಟ ನಮಗೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ನೋಡೋಣ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಜೊತೆಗೆ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ ರಾಹುಲ್ ಗಾಂಧಿ ಜೊತೆ ಯಾರಿಗೆ ಏನೆಲ್ಲ ಕ್ಲಾಸ್ ತಗೊತಾರೆ ರಾಜ್ಯ ಕಾಂಗ್ರೆಸ್ ಹಾಗೂ ಪಕ್ಷ ಮತ್ತು ಸರ್ಕಾರದಲ್ಲಿ ಎರಡರಲ್ಲೂ ಕೂಡ ಕೆಲವೊಂದಿಷ್ಟು ಅಪಸ್ವರ ಮಾತ ಅಸಮಾಧಾನ ಇದಕ್ಕೆಲ್ಲೂ ಕೂಡ ಫುಲ್ ಸ್ಟಾಪ್ ಬೀಳುತ್ತಾ ವೆಯ್ಟ್ ಮಾಡೋಣ ಆಗಸ್ಟ್ ಎರಡನೇ ತಾರೀಕು ರಾಹುಲ್ ಗಾಂಧಿ ಸಭೆ ಏನು ಹೇಳ್ತಾರೆ ಈ ಸಭೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ